ನಮಸ್ಕಾರ, ಉದಯಂಸ್ ಕರ್ನಾಟಕಕ್ಕೆ ಸ್ವಾಗತ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಒತ್ತಡದ ಮೇಲೆ ಒತ್ತಡ ಹೆಚ್ಚುತ್ತಿದೆ. ಇತ್ತೀಚೆಗೆ ಪಂಚಮಸಾಲಿ ಶಾಸಕರನ್ನು ಸಚಿವರನ್ನಾಗಿ ಮಾಡುವಂತೆ ವಚನಾನಂದ ಶ್ರೀಗಳು ಒತ್ತಡ ಹೇರುತ್ತಿದ್ದಂತೆ ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದಪುರಿ ಶ್ರೀಗಳು ಹೇಳಿಕೆ ನೀಡಿ ವಾಲ್ಮೀಕಿ ಸಮಾಜಕ್ಕೆ DCM ಸ್ಥಾನ ನೀಡುವಂತೆ ಒತ್ತಡ ಹೇರಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸವಿದೆ, ಅವರು ನಮ್ಮ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಪಟ್ಟ ನೀಡುತ್ತಾರೆ, ಇಲ್ಲದಿದ್ದರೆ DCM ಸ್ಥಾನವನ್ನೇ ತೆಗೆಯಿರಿ ಎಂದು ಅವರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ವಾಲ್ಮೀಕಿ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮಿಗೆ ಪ್ರತಿಕ್ರಿಯೆ ನೀಡಿ ಎಸ್ಟಿ ಸಮುದಾಯಕ್ಕೆ 7.5% ಮೀಸಲಾತಿ ನೀಡಬೇಕು, ರಾಜ್ಯದ ಸಿಎಂ ಮೇಲೆ ಅಪಾರವಾದ ವಿಶ್ವಾಸ ನಂಬಿಕೆ ಇದೆ, ಸಮ್ಮಿಶ್ರ ಸರ್ಕಾರದಲ್ಲಿ ಆಯೋಗ ರಚನೆಯಾಗಿತ್ತು, ಆದರೆ ಬಿಜೆಪಿ ಸರ್ಕಾರ ಬಂದಾಗ ಆಯೋಗ ಕಾರ್ಯ ಮಾಡುತ್ತಿದೆ, ನಿಯೋಗದ ಅಧ್ಯಕ್ಷ ನಾಗಮೋಹನ್ ದಾಸ್ ಅವರನ್ನ ಭೇಟಿ ಮಾಡಿದೆ, ವಾಲ್ಮೀಕಿ ಜಾತ್ರೆ ನಂತರವಾದರೂ ನಮಗೆ ಮೀಸಲಾತಿ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದು ಹೇಳಿದರು. ವಾಲ್ಮೀಕಿ ಸಮಾಜಕ್ಕೆ DCM ಸ್ಥಾನ ನೀಡುವ ಕುರಿತಂತೆ ಪ್ರತಿಕ್ರಿಯಿಸಿ DCM ಸ್ಥಾನವನ್ನು ತೆಗೆದುಹಾಕುತ್ತೇವೆ ಎಂದರೆ ನಮ್ಮ ವಿರೋಧಿಲ್ಲ, ಏನಾದರೂ DCM ಸ್ಥಾನ ಕೊಟ್ಟರೆ ನಮ್ಮ ಸಮಾಜಕ್ಕೆ ನೀಡಬೇಕು ಎಂದು ಒತ್ತಾಯಿಸಿದರು. ಈಗ ಮೈಸೂರು ಮತ್ತು ಬೆಂಗಳೂರು ವಿಭಾಗೀಯ ಸಭೆಯನ್ನು ಕರ್ಕೊಂಡು ಅವರು ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿ ನಮಗೆ ಅವತ್ತು ಆಶ್ವಾಸನೆ ಕೊಟ್ಟರು. ಈ ವರದಿ ಬಂದ ಮೇಲೆ, ಆಯೋಗದ ವರದಿ ಬಂದ ಮೇಲೆ ಅದು ನಾಳೆ ಬಂದರೆ ನಾಳೆನೇ ಮಾಡ್ತೀವಿ ಅಥವಾ ಅವ್ರೇನಾದ್ರು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ತೀವಿ ಅಂತ ಏನೋ ಹೇಳಿದರಂತೆ. ಹಾಗಾಗಿ ವರದಿ ಯಾವತ್ತು ಬರುತ್ತೋ ಅವತ್ತು ನಾವು ಕ್ಯಾಬಿನೆಟ್ನಲ್ಲಿಟ್ಟು ಈ ಸಮುದಾಯಕ್ಕೆ, ಈ ರಾಜ್ಯದ SC ಮತ್ತು ST ಸಮುದಾಯಕ್ಕೆ ಏನು ಕಳೆದ 4 ದಶಕಗಳಿಂದ ಮೀಸಲಾತಿಯಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಅನ್ಯ ಆಗಿದೆ, ಅದನ್ನು ಸರಿ ಮಾಡ್ತೀನಿ ಅಂತೇಳಿ ಈಗಾಗಲೇ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ, ವಿಶ್ವಾಸ ಬಹುತೇಕವಾಗಿ ನಮ್ಮದಾಗಿದೆ.